ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕವನರಾಣಿ ವ್ಲಾಗ್ಸ್. ನಿಮ್ಗೆ ನನ್ನ ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲೇ ಇರೋಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಸೋ ದೆಟ್ ನನ್ನ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬೇಗ ಬರುತ್ತೆ. ಇವತ್ತು ಭಾನುವಾರ, ಚಿಕನ್ ಮಾಡೋಣ ಅಂತ 2 ಕೆಜಿ ಚಿಕನ್ ತರಿಸಿದ್ದೀನಿ. ಮತ್ತು ಇದು ತುಂಬ ಸಿಂಪಲ್ ಆಗಿರೋ ಚಿಕನ್ ಫ್ರೈ. ಇದಕ್ಕೆ ಮೆಣಸಿನ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಉಪ್ಪು, ಸ್ವಲ್ಪ ಖಾರದ ಪುಡಿ, ಮತ್ತು ಈರುಳ್ಳಿ, ಸ್ವಲ್ಪ ಎಣ್ಣೆ, 1 ಸ್ಪೂನಷ್ಟು ಕಸೂರಿ ಮೇತಿ, ಮತ್ತು ಚಿಕನ್ ಮಸಾಲ. ಇದರಲ್ಲಿ 8-9 ಈರುಳ್ಳಿ ಇರ್ಬೋದು, 1-20 ಮೆಣಸಿನಕಾಯಿ, 4 ಗಡ್ಡೆ ಬೆಳ್ಳುಳ್ಳಿ, 1.5 ಶುಂಠಿ ಅಷ್ಟೆ. ಇವಾಗ ಫಸ್ಟು ಕುಕ್ಕರ್ನ ಬಿಸಿ ಮಾಡೋಕೆ ಇಟ್ಕೊಂಡು ಎಣ್ಣೆ ಹಾಕಿ ಉಪ್ಪು ಹಾಕಿ ಚಿಕನ್ನ ಬೇಯಿಸ್ಕೋಬೇಕು ನೀರು ಬಿಡುತ್ತೆ. ಚಿಕನಲ್ಲೇ ನೀರು ಬಿಟ್ಕೋಬೇಕು. ಈ ಫ್ರೈಗೆ ನಾನು ಯಾವ್ದಾರ ನೀರು ಹಾಕಿಲ್ಲ, ಎಲ್ಲ ಚಿಕನಲ್ಲಿ ಬಿಟ್ಟಿರೋ ನೀರು. ಆವಾಗ ನಾವು ಅದಕ್ಕೆ ಈರುಳ್ಳಿ, ಮೆಣಸಿನಕಾಯಿ, ಮತ್ತು ಶುಂಠಿ ಬೆಳ್ಳುಳ್ಳಿ ಸರ್ ಎಲ್ಲ ಒಟ್ಟಿಗೆ ಹಾಕಿ ಟೇಸ್ಟ್ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ. ಇದನ್ನೆಲ್ಲ ಮಿಕ್ಸ್ ಮಾಡಿದ್ದೀನಿ. ಇವಾಗ ಈರುಳ್ಳಿ ಮೆಣಸಿನಕಾಯಿ ಎಲ್ಲ ಹೇಗೆ ಬೇಯುತ್ತೆ ಅಂತಂದರೆ, ಈ ನೀರು ತುಂಡೋಗೋಷ್ಟರಲ್ಲಿ ಇದೆಲ್ಲ ಬೆಂದೋಗುತ್ತೆ. ಇದಕ್ಕೆ ನಾನು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಎಲ್ಲ ಮಿಕ್ಸ್ ಮಾಡ್ತೀನಿ. ಚಿಕನ್ ಫ್ರೈಯಲ್ಲಿ ನಿಮಗೆ ನೀರು ಇರಬಾರ್ದು, ಫುಲ್ ಡ್ರೈ ಬೇಕು ಅಂದರೆ ಇಲ್ಲಿ ನೀರು ಕಾಣಿಸ್ತಿದೆಯಲ್ಲ, ಅದೆಲ್ಲ ಎವಾಪೊರೇಟ್ ಆಗೋ ತನಕ ಫ್ರೈ ಮಾಡಿಕೊಡಿ. ಇಲ್ಲ ನಮಗೆ ಸ್ವಲ್ಪ ಗೊಜ್ಜು ಥರ ಬೇಕು, ಅನ್ನಕ್ಕೆ ಬರೀ ಚಿಕನ್ ಇದೇ ಮಾಡ್ತಾಯಿದ್ದೀವಿ ಅಂತಂದರೆ ನೀವು ಎಷ್ಟು ನೀರು ಇರುವಾಗ ಇದಕ್ಕೆ ಆವಾಗಲೇ ಹೇಳಿರೋಂಥ ಪೌಡರ್ಸ್ಗಳನ್ನ ಹಾಕ್ಬೋದು. ನನಗೇನು ಈ ಥರ ನೀರು ಇದ್ದರೆ ಇಷ್ಟ ಆಗಲ್ಲ, ಅದಕ್ಕೆ ನಾನು ಇದ್ರೆ ನೀರೆಲ್ಲ ಸುಂದೋಗೋ ತನಕ ಹಂಗೆ ಜೋರು ಉರಿಲೇ ಬಿಟ್ಟಿರ್ತೀನಿ. ಇದನ್ನು ಕಮ್ಮಿ ಉರಿ ಕಮ್ಮಿ ಮಾಡಬಾರ್ದು, ಒಲೆ ಉರಿ ಉರಿ. ನೀವು ಫ್ಲೇಮಲ್ಲೇ ನೀವು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಅದನ್ನು ಬೇಯಿಬಿಡಬೇಕು. ಇಲ್ಲಾಂದರೆ ಇವಾಗ ಹಾಕಿರೋ ಈರುಳ್ಳಿಗಳೆಲ್ಲ ಅಷ್ಟು ಚೆನ್ನಾಗಿ ಬರಲ್ಲ, ಎಲ್ಲ ಹಸಿಸಿ ಥರನೇ ಇದ್ಬಿಡುತ್ತೆ. ಅದಕ್ಕೆ ಚಿಕನ್ ಆಲ್ಮೋಸ್ಟ್ ಬೆಂದಿದೆ. ನಾನು ಇದಕ್ಕೆ ಪುಡಿಗಳು ಏನೇನು ಹಾಕ್ತೀನಿ ಅಂದರೆ, 3 ಚಮಚ ಮೆಣಸಿನ ಪುಡಿ, 1 ಚಮಚ ಖಾರದ ಪುಡಿ, 1/2 ಚಮಚ ಚಿಕನ್ ಮಸಾಲ ಹಾಕ್ತಾಯಿದ್ದೀನಿ, ಸ್ವಲ್ಪ ಕಸೂರಿ ಮೇತಿ. ಇದಿಷ್ಟು ಹಾಕಿ ಮತ್ತೆ ನೀವು ತಿರುಗಿಸ್ತಾನೆ ಇರಬೇಕು, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ಖಾರ ಉಪ್ಪು ಎಲ್ಲ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಉಪ್ಪು ಹಾಕೋದೇನು ಬೇಡ, ಯಾಕಂದರೆ ಮುಂಚೆನೇ ಹಾಕಿರ್ತೀನಲ್ಲ ನಾನು, ಅದಕ್ಕೆ ನಾನು ಏನು ಮತ್ತೆ ಉಪ್ಪು ಹಾಕ್ತಾಯಿಲ್ಲ. ಟೇಸ್ಟ್ ನೋಡ್ಕೊಂಡು ಬೇಕಂದರೆ ಅಡ್ಜಸ್ಟ್ ಮಾಡಿ.